ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಬೆಸ್ಕಾಂ ಸಹಯೋಗದಲ್ಲಿ ಮೂರು ದಿನಗಳ ಇ ವಿ ಎಕ್ಸ್ಪೋ ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋ ನಡೀತಾ ಇದೆ ಅರಮನೆ ಮೈದಾನದಲ್ಲಿರುವಂತಹ ಜಯಮಹಲ್ ಗ್ರೌಂಡ್ ನಲ್ಲಿ ನಡೀತಾ ಇರುವಂತದ್ದು ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಸಾಕಷ್ಟು ವೆಹಿಕಲ್ಸ್ ಗಳು ಬಂದಿದೆ ಈಗ ಆಲ್ರೆಡಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂದ್ರೆ ಎಲೆಕ್ಟ್ರಿಕಲ್ ಸೈಕಲ್ ಬಂದಿದೆ ಟೂ ವೀಲರ್ ಗಳು ಬಂದಿದೆ ಲಗೇಜ್ ವೆಹಿಕಲ್ಸ್ ಗಳು ಬಂದಿದೆ ಅದೇ ರೀತಿ ಆಟೋ ಕೂಡ ಬಂದಿದೆ ಈಗ ದೃಶ್ಯದಲ್ಲಿ ಗಮನಿಸ್ತಾ ಆಟೋ ಯಾಕಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಆಟೋಗಳು ಕೂಡ ಗ್ಯಾಸ್ಗೆ ಕನ್ವರ್ಟ್ ಆಗಿತ್ತು ಆ ಗ್ಯಾಸ್ ಇಂದ ಈಗ ಎಲೆಕ್ಟ್ರಿಕ್ ವಾಹನಗಳಿಗಾಗಿ ಈಗ ಆಟೋಗಳು ಕೂಡ ಕನ್ವರ್ಟ್ ಆಗ್ತಾ ಇರುವಂತದ್ದು ಇದರಿಂದ ಒಂದು ಪರಿಸರಕ್ಕೂ ಕೂಡ ಬಹಳ ಒಂದು ಒಳ್ಳೆಯದಾಗುತ್ತೆ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಮುಂಬರುವಂಥ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಜನರೇಷನ್ ವೆಹಿಕಲ್ ಅಂತ ಕರೀಕೊ ಕರೆಸ್ಕೊಳ್ತಾ ಇರುವಂಥದ್ದು ಅಂದರೆ ಅದು ಇ ವಿ ವೆಹಿಕಲ್ಸ್ಗಳು ಅದೇ ರೀತಿಯ ಈಗ ಡಿ ಎಸ್ ಆರ್ ಇ ವಿ ಮೊಬಿಲಿಟಿ ಅವರು ಒಂದು ಆಟೋವನ್ನು ಕೂಡ ಜೊತೆಗೆ ಸೈಕಲ್ ಸ್ಕೂಟರ್ ಎಲ್ಲವನ್ನ ಕೂಡ ಅವರು ಕೂಡ ಈಗ ತಯಾರು ಮಾಡಿ ಈ ಒಂದು ಎಕ್ಸ್ಪೋನಲ್ಲಿ ಬಹಳ ಪ್ರಮುಖವಾಗಿ ವಾಹನ ಖರೀದಿ ಮಾಡುವಂಥವ್ರಿಗೆ ಇ ವಿ ವೆಹಿಕಲ್ಸ್ಗಳ ಬಗ್ಗೆ ಆಸಕ್ತಿ ಇರುವಂಥವ್ರಿಗೆ ಒಂದು ಆ ಒಂದು ಇ ವಿ ವೆಹಿಕಲ್ಸ್ನ ಫೀಚರ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಜೊತೆಗೆ ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇ ವಿ ವೆಹಿಕಲ್ಸ್ ಅನ್ನ ಯೂಸ್ ಮಾಡುವಂಥವ್ರಿಗಾಗಿ ಒಂದಷ್ಟು ಸೌಲಭ್ಯವನ್ನು ಕೂಡ ಡಿ ಎಸ್ ಆರ್ ಮೊಬಿಲಿಟಿ ಒದಗಿಸೋದಕ್ಕೆ ಮುಂದಾಗಿದೆ ಈಗ ಈ ಒಂದು ಸಂಸ್ಥೆಯ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ಸೂರ್ಯ ಅವರು ಇದ್ದಾರೆ ಸರ್ ಬಹಳ ಪ್ರಮುಖವಾಗಿ ವೆಹಿಕಲ್ಸ್ಗಳು ಅದ್ರ ಬಗ್ಗೆ ನೆಕ್ಸ್ಟ್ ಹೇಳೋಣ ಬೆಂಗಳೂರಿನಲ್ಲಿ ಇ ವಿ ವೆಹಿಕಲ್ಸ್ ಬಳಸೋರಿಗೆ ಒಂದಷ್ಟು ಸೌಲಭ್ಯ ಒದಗಿಸೋದಕ್ಕೆ ತಮ್ಮ ಸಂಸ್ಥೆ ಮುಂದಾಗಿರುವಂಥದ್ದು ಏನು ಸೌಲಭ್ಯಗಳು ಸರ್ ಅದು ಸರ್ ಇ ವಿ ನಾ ಡಿ ಎಸ್ ಆರ್ ಇ ವಿ ಮೊಬೈಲಿಟಿ ಕಂಪ್ನಿಯಿಂದ ಯಾರ್ಯಾರು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾವು ಚಾರ್ಜಿಂಗ್ ಸ್ಟೇಷನ್ಸ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಹಾಗಾಗಿನೇ ನಾವು ಸ್ವಾಪಿಂಗ್ ಸ್ಟೇಷನ್ಸ್ನ ಕೂಡ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಸರ್ ಇನ್ನು ಕೆಲವೇ ಆರು ತಿಂಗಳಲ್ಲಿ ನಾವು ನೂರ ಇಪ್ಪತ್ತೈದು ಮಾಡ್ತಾ ಸ್ವಾಪಿಂಗ್ ಸ್ಟೇಷನ್ಸ್ನ ಇನ್ಸ್ಟಾಲ್ ಮಾಡ್ತಾ ಇದೀವಿ ಪಾಯಿಂಟ್ ಕೂಡ ಮಾಡಿದ್ದೀವಿ ನಾವು ಇನ್ನು ವರ್ಷದಲ್ಲಿ ನಾವು ಮುನ್ನೂ ಮುನ್ನೂರ ಇಪ್ಪತ್ತೈದು ಶಾಪಿಂಗ್ ಸ್ಟೇಷನ್ಸ್ನ ಬೆಂಗಳೂರಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಸರ್ ಯಾಕೆ ಅಂತಂದರೆ ಸ್ವಾಪಿಂಗ್ ಮುನ್ ಮೂ ಒಂದು ಗಾಡಿನ ಚಾರ್ಜ್ ಮಾಡ್ತೀವಿ ಅಂತಂದರೆ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಸಮಯ ಅಡಿಯುತ್ತೆ ಅದೇ ಇವಾಗ ದಿನನಿತ್ಯ ಕೆಲಸ ಮಾಡೋಂಥವ್ರಿಗೆ ಇವಾಗ ಸ್ವಿಗ್ಗಿ ಝೊಮ್ಯಾಟೋದವ್ರಿಗಾಗಿರ್ಬೋದು ಎಲ್ಲರಿಗೂ ಆಗಿರ್ಬೋದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಟೈಮ್ನ ಹಿಡಿಯುತ್ತ ವೇಸ್ಟ್ ಮಾಡೋದಕ್ಕೆ ಟೈಮ್ ವ್ಯರ್ಥ ಆಗುತ್ತೆ ಅದಕ್ಕೇ ಸ್ವಾಪಿಂಗ್ ಸ್ಟೇಷನಲ್ಲಿ ಆಗಿರ್ಬೋದು ಕೇವಲ ಐದರಿಂದ ಆರು ಸೆಕೆಂಡಲ್ಲಿ ಸ್ವಾಪ್ ಮಾಡ್ಕೊಂಡು ಓರ್ಟ್ ಅವರು ಸೊ ಆ ಒಂದು ಇಂಟೆನ್ಷನಿಂದ ನಾವು ಶಾಪಿಂಗ್ ಸ್ಟೇಷನ್ ಚಾರ್ಜಿಂಗ್ ಸ್ಟೇಷನ್ ಅಂತ ಬರ್ತಾಯಿದ್ದೀವಿ ಸರ್ ಫಾಸ್ಟ್ ಚಾರ್ಜರ್ ಶಾಪಿಂಗ್ ಸರ್ ತಮ್ಮ ಒಂದು ಸಂಸ್ಥೆಯಿಂದ ಯಾವ್ಯಾವ ರೀತಿಯ ವೆಹಿಕಲ್ಸ್ ಗಳು ಇದೆ ಸರ್ ನಮ್ಮಲ್ಲಿ ಮೇನ್ ಆಗಿ ಆಟೋ ರಿಕ್ಷಾ ಇದೆ ಅದರಲ್ಲಿ ಪ್ಯಾಸೆಂಜರ್ ಇದೆ ಮತ್ತೆ ಕಾರ್ಗೋನು ಇದೆ ನಮ್ಮಲ್ಲಿ ಅದಲ್ಲದೆ ಲೋ ಸ್ಪೀಡ್ ಸೆಗ್ಮೆಂಟ್ ಅಲ್ಲಿ ಟೂ ವೀಲರ್ ಕೂಡ ಇದೆ ಮತ್ತೆ ಹೈ ಸ್ಪೀಡ್ ಸೆಗ್ಮೆಂಟ್ ಅಲ್ಲಿ ಬೈಕ್ ಇದೆ ಹಾಗೆ ಸೈಕಲ್ ಕೂಡ ಇದೆ ಸರ್ ನಮ್ಮಲ್ಲಿ ಇನ್ನು ಈ ಆಟೋ ಅಂದರೆ ಎಷ್ಟು ಗಂಟೆ ಚಾರ್ಜ್ ಮಾಡಬೇಕು ಎಷ್ಟು ಕಿಲೋಮೀಟರ್ ಓಡುತ್ತೆ ಸರ್ ನಮ್ಮಲ್ಲಿ ಎರಡು ಥರ ಬರುತ್ತೆ ನಮ್ಮ ಇದರಲ್ಲಿ ಒಂದು ಫಿಕ್ಸ್ಡ್ ಬ್ಯಾಟ್ರಿ ಅಂತ ಬರುತ್ತೆ ಮತ್ತೆ ಇನ್ನೊಂದು ಸ್ವಾಪಿಂಗ್ ಡಿಟ್ಯಾಚಬಲ್ ಬ್ಯಾಟ್ರಿ ಅಂತಲೂ ಬರುತ್ತೆ ಇದರಲ್ಲಿ ಒಂದು ಸಲ ಚಾರ್ಜ್ ಮಾಡ್ತೀನಿ ಅಂದರೆ ತ್ರೀ ಟು ಫೋರ್ ಅವರ್ಸ್ ಚಾರ್ಜಿಂಗ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಆಗುತ್ತೆ ಇನ್ನೊಂದು ಸ್ವಾಪಿಂಗ್ ಸ್ಟೇಷನ್ಸ್ ಬರ್ತಾ ಇದ್ವಿ ನಾವು ಅದರಲ್ಲಿ ಯಾವುದೇ ರೀತಿಯಂಥ ಆಟೋ ಡ್ರೈವರ್ಸ್ಗಳು ಮೂರು ಗಂಟೆ ನಾಲ್ಕು ಗಂಟೆ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ ಸ್ವಾಪಿಂಗ್ ಸ್ಟೇಷನ್ಸ್ ಐ ಕೇವಲ ಐದೈದು ಕಿಲೋಮೀಟ್ರಿಗೆ ಒಂದೊಂದು ಶಾಪಿಂಗ್ ಸ್ಟೇಷನ್ಸ್ನ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಆಟೋ ಚಾಲಕರು ಏನಂದರೆ ಚಾರ್ಜ್ ಖಾಲಿ ಆಯಿತು ಅಂದರೆ ಮುಂದೆ ಹೋಗಿ ಇಮಿಡಿಯೇಟಾಗಿ ಬ್ಯಾಟ್ರಿನ ತೆಗೆದು ಸ್ವಾಪ್ ಮಾಡಿಕೊಂಡು ಸಹ ಅವರು ಮುಂದೆ ಹೋಗ್ಬೋದು ಮೂರು ಗಂಟೆ ನಾಲ್ಕು ಗಂಟೆ ಕಾದು ಮತ್ತು ಅವರಿಗೆ ದಿನನಿತ್ಯ ಲಾಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಆಟೋ ಡ್ರೈವರ್ಸ್ಗೆ ಆಮೇಲೆ ಎಲೆಕ್ಟ್ರಿಕ್ ಗಾಡಿ ತೊಗೊಂಬಿಟ್ರೆ ಚಾರ್ಜ್ ಮಾಡೋಕೆ ಮೂರು ಗಂಟೆ ನಾಲ್ಕು ಗಂಟೆ ಕಾಯಬೇಕಾಗುತ್ತಪ್ಪ ಆಮೇಲೆ ಲಾಸ್ ಆಗುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ ಹಾಗಾಗಿ ನಾವು ಕೇವಲ ಐದರಿಂದ ಆರು ಸೆಕೆಂಡಲ್ಲಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡವರು ದುಡಿಮೆಯ ಅವರು ಸ್ಟಾರ್ಟ್ ಮಾಡ್ಕೋಬೋದು ಅದಲ್ದಲ್ಲೇ ಮನೇಲೂ ಕೂಡ ರಾತ್ರಿ ಚಾರ್ಜ್ ಮಾಡ್ಕೊಬಹುದು ಅದಲ್ಲೇ ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಇದೆ ಅಲ್ಲೂ ಕೂಡ ಚಾರ್ಜ್ ಮಾಡ್ಕೊಬೋದು ಸರ್ ಮೂರು ಮೂರ್ ತರ ನಾವು ಆಪ್ಷನ್ಸ್ ಕೂಡ ನಾವು ಕೊಡ್ತಾ ಇದೀವಿ ಇನ್ನ ಕೊನೆಯದಾಗ ಸರ್ ವೆಹಿಕಲ್ ಕಾಸ್ಟ್ ಎಷ್ಟಾಗುತ್ತೆ ಮತ್ತೆ ಎಷ್ಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಒಂದು ಸಲ ಚಾರ್ಜ್ ಆಯ್ತು ಅಂತಂದ್ರೆ ನೂರ ಇಪ್ಪತ್ತು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅದು ಡ್ರೈವರು ಮತ್ತೆ ಮೂರು ಜನ ಪ್ಯಾಸೆಂಜರ್ನ ಕೂರಿಸ್ಕೊಂಡು ಅದಲ್ಲದೇನೆ ಕಾಸ್ಟ್ ಬಂದ್ಬಿಟ್ಟು ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ಸರ್ ಸಬ್ಸಿಡಿ ಕಳಿಸಿದ್ವಿ ಸಬ್ಸಿಡಿ ಬರ್ಬೇಕು ಸರ್ ಸಬ್ಸಿಡಿ ಬರ್ತಂಗೆ ಇನ್ನು ಡೌನ್ ಆಗುತ್ತೆ ಸರ್ ಸೊ ಇದು ಡಿ ಎಸ್ ಆರ್ ಮೊಬಿಲಿಟಿ ಅವರು ಏನು ಇ ವಿ ಎಕ್ಸ್ಪೋದಲ್ಲಿ ತಮ್ಮ ವೆಹಿಕಲ್ಸ್ ಗಳನ್ನ ಇಟ್ಟಿದ್ದಾರೆ ಅದರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಬೆಂಗಳೂರಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಜೊತೆಗೆ ಸ್ವಾಪಿಂಗ್ ಸ್ಟೇಷನ್ಸ್ಗಳನ್ನು ಇಡುವಂಥದ್ದು ಯಾಕಂದ್ರೆ ಈಗ ಸಡನ್ ಆಗಿ ಚಾರ್ಜಿಂಗ್ ಏನಾದರೂ ಖಾಲಿ ಆಯಿತು ಅಂತಂದಾಗ ಇಮಿಡಿಯೇಟ್ ಆಗಿ ಒಂದು ಸ್ವಾಪಿಂಗ್ ಸ್ಟೇಷನ್ಸ್ಗೆ ಹೋಗಿ ಆ ಬ್ಯಾಟ್ರಿಗಳನ್ನು ಚೇಂಜ್ ಮಾಡ್ಕೊಬೋದು ಅಥವಾ ಅಲ್ಲೇ ಆ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಟೂ ವೀಲರ್ ಆಗಿರ್ಬೋದು ಆಟೋ ಆಗಿರ್ಬೋದು ಕಾರ್ಗೋ ವೆಹಿಕಲ್ ಆಗಿರ್ಬೋದು ಅದನ್ನು ಕೂಡ ಚಾರ್ಜ್ ಮಾಡ್ಕೊಳ್ಳುವಂಥ ಫೆಸಿಲಿಟಿನ ಕೊಟ್ಟಿದ್ದಾರೆ ಬರುವಂತಹ ದಿನಗಳಲ್ಲಿ ಮುನ್ನೂರ ಇಪ್ಪತ್ತೈದು ಸ್ಟೇಷನ್ಸ್ಗಳು ಬೆಂಗಳೂರಿನಲ್ಲಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಇ ವಿ ವೆಹಿಕಲ್ಸ್ ಗಳನ್ನ ಯಾರು ಬಳಕೆ ಮಾಡ್ತಾರೆ ಅವರಿಗೆ ಅನುಕೂಲ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಕ್ಯಾಮ್ರಾ ಪರ್ಸನ್ ಪವನ್ ಜಿತ್ಗೆ ಶಿವಪ್ರಸಾದ್ ನ್ಯೂಸ್ ಫಸ್ಟ್ ಬೆಂಗಳೂರು